ಸರ್, ಇವತ್ತಿನ ದಿನದಲ್ಲಿ ಇದೇ ಒಂದು ನೀವು ರಾಮ ಮಂದಿರ ಕಟ್ಟಿಸಿದಿರಲ್ವಾ, ಹಲವಾರು ರೀತಿಯಾಗಿ ರಾಮ ಮಂದಿರ ಒಂದು ಒಳ್ಳೆಯ ಒಂದು ಕೆಲಸ ನಡೆದಿದೆ. ಅದೇ ಕ್ಷೇತ್ರದಲ್ಲಿ ಒಂದು ರೋಡ್ಗೋಸ್ಕರ ಒಬ್ಬ ದಲಿತ ಮನೆಗಳನ್ನ ಸಮೇತ ಒಡೆದಾಕ್ಬಿಟ್ಟು ಒಂದು ರೋಡ್ ಮಾಡ್ತಿದ್ದಾರಪ್ಪ ಅಂದರೆ, ಆ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾ ಅದನ್ನು ಹೇಳ್ತೀನಿ ಕೇಳಿ. ಏನು ಅಂತಂದರೆ, ಆ ರಸ್ತೆಯಲ್ಲಿ ಬರೀ ದಲಿತರಿದ್ದಾರಾ? ಆ ರಸ್ತೆಯಲ್ಲಿ ಬೇರೆಯವರು ಇರಬಹುದು, ಎಲ್ಲರೂ ಇರ್ಬೋದು. ಒಂದು ನಿಮಿಷ ಹೇಳ್ತೀನಿ. ಒಂದು ಫ್ಲೈಓವರ್ ಕಟ್ಟಬೇಕು ಅಂತ ತಿಳ್ಕೊಳ್ಳಿ. ನಾವೇ ಇಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಫ್ಲೈಓವರ್ಗಳನ್ನು ನೋಡಿದ್ದೀವಿ. ಯಾವುದೋ ಲೇಔಟ್ಗೋಸ್ಕರ ಅಂದರೆ ಸರ್ಕಾರ ಮಾಡುವಂಥ ಲೇಔಟ್ಗಳಿಗೆ ಜನರ ಭೂಮಿನ ಅಕ್ವೈರ್ ಮಾಡ್ಕೊಳ್ತಾರೆ. ಈ ಥರ ನೋಡೋದಕ್ಕಾಗತ್ತಾ? ದಲಿತರ ಭೂಮಿ ಹೋಯ್ತಾ, ಎಲ್ಲರದು ಒಂದು ಲೇಔಟ್ ಮಾಡಬೇಕಾದ್ರೆ ಒಂದು ನಿಮಿಷ ನಾನು ಹೇಳೋ ತನಕ ಕೇಳಿಸ್ಕೊಂಡ್ಬಿಡಿಪ್ಪ. ಪ್ರಶ್ನೆ ಏನು ಅಂತಂದರೆ, ಕಾನೂನಲ್ಲಿ ಒಂದು ಕಾಂಪನ್ಸೇಷನ್ ಕೊಡಬೇಕು ಅಂತ ಇದೆ, ಅದು ಕೊಡಲಿಲ್ವಾ? ಅದರ ಮೇಲೆ ತಾರತಮ್ಯ ಮಾಡಿದರೆ ಇವರು ದಲಿತರು, ಇವರು ಮೇಲ್ಜಾತಿಯವರು, ಇವರು ಈ ಧರ್ಮದವರು, ಆದ್ದರಿಂದ ಇವ್ರಿಗೆ ಜಾಸ್ತಿ ಕಾಂಪನ್ಸೇಷನ್, ಇವರು ಕಮ್ಮಿ ಕಾಂಪನ್ಸೇಷನ್ ಅಂತ ಕೊಟ್ಟರೆ ಅದು ತಾರತಮ್ಯ, ಅದು ಆರ್ಬಿಟ್ರರಿನೆಸ್. ಇಟ್ ಈಸ್ ಹಿಟ್ ಬೈ ಆರ್ಟಿಕಲ್ 14 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನೀವು ತೋರಿಸಿ, ನಾನು ವಕೀಲ, ನಾನು ಬಂದು ಅವರಿಗೆ ಕೇಸ್ ಹಾಕ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.